ಒಂದು ಮಾಧ್ಯಮದ ನೀವು ಅಂತ ಹೇಳಿದ್ರೆ ಯುನೋ ಪಬ್ಲಿಕ್ ಟಿವಿ ಆ್ಯಂಡ್ ಇದು ಈ ಪ್ರೋಗ್ರಾಮ್ ಯಾರು ಮಾಡಿದಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಮಾಧ್ಯಮದ ಒಂದು ಚೌಕಟ್ಟು ಏನಿದೆ ಅದನ್ನೆಲ್ಲ ಮೀರಿಬಿಟ್ಟು ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರ. ಇವಾಗ ಈ ವ್ಯಕ್ತಿ ಈ ಮಹೇಶ್ ದೇವಿ ಶೆಟ್ಟಿ ಅವರು ಏನು ಪ್ರೋಗ್ರಾಮ್ ಮಾಡಿಸಿದ್ದಾರೆ, ನಾನು ಆ ಆ್ಯಂಕರ್ನೂ ಬೈಯಲ್ಲ, ಅಂದರೆ ನಾನು ತಪ್ಪಿಲ್ಲ ಅಂತ ಹೇಳ್ತಿಲ್ಲ, ಅವ್ರದ್ದು ತಪ್ಪಿದೆ. ಯಾಕಂದರೆ ನೀವು ಸ್ಕ್ರಿಪ್ಟ್ ಕೊಡ್ ಕೂಡಲೇ ನೀವು ಓದಲೇಬೇಕು, ಇಲ್ಲ ನನ್ನ ಕೆಲಸ ಹೋಗುತ್ತೆ, ಇದು ಅಂಥ ವಾತಾವರಣದಲ್ಲಿ ಕೆಲಸ ಮಾಡಬಾರ್ದು ನೀವು. ಆ್ಯಕ್ಚುಲಿ ನಿಮಗೆ ಇದೆ ಸುಮಾರು ಅಂದರೆ ಯು ಆರ್ ಟ್ಯಾಲೆಂಟೆಡ್ ಆ್ಯಂಡ್ ಯು ಕ್ಯಾನ್ ಗೋ ಎನಿವೇರ್ ಆ್ಯಂಡ್ ಯು ವಿಲ್ ಗೆಟ್ ಎ ಜಾಬ್. ಓಕೆನಾ? ಸೊ ಸ್ಕ್ರಿಪ್ಟ್ ಕೊಡ್ ಕೂಡ ನಾನು ಓದಲೇಬೇಕು, ನನಗೆ ಇಲ್ಲ ಕೆಲಸ ಹೋಗುತ್ತೆ, ನಾ ಆ ಒಂದು ಪ್ರೆಷರಲ್ಲಿ ಮಾಡಿದ್ದೀನಿ, ಇದು ರೀಸನ್ ಅಲ್ಲ. ಎನಿವೇಸ್, ನನಗೆ ಯುನೋ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಪರ್ಸ್ನಲ್ ವಿತ್, ಬಟ್ ಈ ವ್ಯಕ್ತಿ ಮಹೇಶ್ ದೇವಿ ಶೆಟ್ಟಿ ನನಗೆ ಇವರನ್ನು ಒಂದೆರಡು ಸಲ ಮೀಟ್ ಮಾಡಿದ ಅಂದರೆ ಜಾಸ್ತಿ ನನಗೆ ನೆನಪಿಲ್ಲ ಅವರನ್ನು ನಾನು ಮುಖಾಮುಖಿ ತುಂಬ ಮಾತಾಡಿರೋದು. ನನಗೆ ಎರಡು ಇನ್ಸಿಡೆಂಟ್ ಮಹೇಶ್ ದೇವಿ ಶೆಟ್ಟಿ ಅಂತ ಹೇಳಿಕೊಳ್ಳೆ ನನಗೆ ಪಕ್ಕ ಎರಡು ಇನ್ಸಿಡೆಂಟ್ ಒಂದು ನೆನಪಾಗೋದು. ಒಂದು ತುಗ್ಲಕ್ ಟೈಮ್, 10 ವರ್ಷದ ಹಿಂದೆ ನನ್ನ ಮೊದಲನೇ ಸಿನಿಮಾ, ಆವಾಗ ಅವರು ಈ ಒಳ್ಳೆ ಗುಡ್ ರಿವ್ಯೂಸ್ ಬರೆಯೋಕ್ಕೆ ಒಂದು ಏನೋ ಹಣ ತಗೊಂಡು ಈ ಥರ ಇದೆಲ್ಲ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅಂದರೆ ಒಂದು 4-5 ಜನ ರಿವ್ಯೂವರ್ಸಿಗೆ ಇವರು ಹಣ ತಗೊಂಡು ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋದು, ಆ ಥರ ಏನೋ ಒಂದು ಕೆಲಸ ಮಾಡ್ತಾಯಿದ್ರು. ನನಗೆ ಇದು ಇನ್ನೂ ಸ್ವಲ್ಪ ಸ್ವಲ್ಪ ನೆನಪಿರೋದು ನನಗೆ. ಆ್ಯಂಡ್ ನನ್ನನ್ನು ಮತ್ತು ಅರವಿಂದ್ ಕೌಶಿಕ್ನ ಮೀಟ್ ಮಾಡೋಕ್ಕಂತ ಅವರು ಒಂದು ಹೋಟ್ಲಿಗೆ ಕರೆದಿದ್ರು, ಗಿರಿನಗರದಲ್ಲಿ ಒಂದು ಹೋಟ್ಲ್. ನಾನು ಅರವಿಂದ್ ಕೌಶಿಕ್ ಆವಾಗ ಆ ಹೋಟ್ಲಿಗೆ ಹೋಗಿದ್ವಿ. ಆ್ಯಂಡ್ ಅವರೇನೋ ಏನೆಲ್ಲ ಮಾತಾಡಿದ್ರು ನನಗೆ ಅದು ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಅರವಿಂದ್ ಕೌಶಿಕ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದ ಅವ್ರದ್ದು ಪೂರ್ತಿ ಮಾತುಕತೆನ. ಆ್ಯಂಡ್ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಬಂದು ಪೋಸ್ಟ್ ಮಾಡಿದ್ದ, ದ್ಯಾಟ್ ಇಂತಿಂಥ ವ್ಯಕ್ತಿ ನಮ್ಮ ಹತ್ರ ಬಂದು ಒಳ್ಳೆ ರಿವ್ಯೂ ಬರೆಯೋಕ್ಕೆ ನಮ್ಮ ಹತ್ರ ಹಣ ಕೇಳ್ತಾ ಇದ್ದಾನೆ ಅಂತ. ಸೊ ಅದರ ನಂತರ ಮೋಸ್ಟ್ಲಿ ಅವರು ವಿಜಯ ಕರ್ನಾಟಕದಲ್ಲೋ ವಿಜಯ ವಾಣಿಯಲ್ಲಿ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ. ಅಗೇನ್ ಅವರು ಏನೋ ಪ್ರಿಂಟ್ ಮೀಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಆ ಕೆಲಸ ತೆಗೆದಾಕಿದ್ರು ಆ ಟೈಮಲ್ಲಿ. ಆ್ಯಂಡ್ ಸ್ವಲ್ಪ ದೊಡ್ಡರು ಆದಂಥ ಆಗಿತ್ತು ಆ ಟೈಮಲ್ಲಿ. ಆ್ಯಂಡ್ ನನಗೆ ಆವಾಗ ನಾನು ಅರವಿಂದ್ ಕೌಶಿಕ್ ಇದ್ದು ಪೋಸ್ಟ್ ಎಲ್ಲ ಶೇರ್ ಎಲ್ಲ ಮಾಡಿದೆ, ಬಟ್ ನನ್ನ ಮೊದಲನೇ ಸಿನಿಮಾ, ನನಗೆ ಸ್ವಲ್ಪ ಭಯ ಇದು ಇದೆಲ್ಲ ಏನಾಗುತ್ತೋ ಅಂದರೆ ನನಗೆ ಇದೆಲ್ಲ ಬೇಕಾ ಇದು ಅಂತ. ಬಟ್ ಎನಿವೇಸ್, ಯು ವೆನ್ ಯು ಆರ್ ಇನ್ ದ ರೈಟ್ ಪಾತ್ ನಥಿಂಗ್ ಶುಡ್ ಬೋದರ್ ಯು ಅನ್ನೋದು ನಂಬಿಕೆ. ಸೊ ದಟ್ ವಾಸ್ ಯುನೋ ಮಹೇಶ್ ದೇವಿ ಶೆಟ್ಟಿ ಅಂತ ಹೇಳಿಕೊಂಡು ನನಗೆ ಇದು ಪಕ್ಕ ನೆನಪಾಗೋದು. ದಿಸ್ ಇಸ್ ದ ಥಿಂಗ್ ವಿಚ್ ಐ ರಿಮೆಂಬರ್. ಸೆಕೆಂಡ್ ಇನ್ಸಿಡೆಂಟ್ ಏನಂತಂದರೆ, ನಂದು ಬ್ರೇಕಪ್ ಎಲ್ಲ ಆಗೋ ಟೈಮಲ್ಲಿ ಎಲ್ಲ ನ್ಯೂಸ್ ಚಾನಲ್ದವರು ಏನೋ ಊಹಾಪೋಹಗಳನ್ನು ಇಟ್ಕೊಂಡು ಏನೇನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಅಂದರೆ ಒಂದು ಪ್ರೋಗ್ರಾಮಲ್ಲೂ ಅದರಲ್ಲಿ ಸತ್ಯ ಇರಲಿಲ್ಲ. ಬಟ್ ಓಕೆ ಓಕೆನಾ, ಅಂದರೆ TRP ಇದೆಲ್ಲ ನಂಗೆ ಅರ್ಥ ಆಗುತ್ತೆ. ಪ್ರೋಗ್ರಾಮೆಲ್ಲ ಒಂದು ಪ್ರೋಗ್ರಾಮ್ದು ಏನೋ ಸ್ಕ್ರೀನ್ ನಾನು ಆ್ಯಕ್ಚುಲಿ ನೋಡೋಕ್ಕೂ ಹೋಗ್ತಿರ್ಲಿಲ್ಲ ಅದನ್ನು, ಬಟ್ ತುಂಬ ಅಸಹ್ಯವಾಗಿ ಏನಾದರೂ ಆದಾಗ ನನಗೆ ಯಾರೋ ನನ್ನ ಫ್ರೆಂಡ್ಸ್ ತುಂಬ ನನ್ನನ್ನು ಯಾರೋ ಹಚ್ಕೊಂಡಿದ್ದಾರೆ, ಅವ್ರು ನನಗೆ ಸ್ಕ್ರೀನ್ಶಾಟ್ಸ್ ಕಳಿಸಿದ್ರು. ಸೊ ದಿಸ್ ಇಸ್ ದ ಓನ್ಲಿ ಸ್ಕ್ರೀನ್ಶಾಟ್ ಐ ಗಾಟ್ ಡ್ಯೂರಿಂಗ್ ದೋಸ್ ಟೈಮ್. ಆ್ಯಂಡ್ ಆ ಸ್ಕ್ರೀನ್ಶಾಟ್ ಓದ್ಬಿಟ್ಟು ಇದು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ನಾನು ತುಂಬ ನನಗೆ ಏನೋ ಸಿಟ್ಟು ನೆತ್ತಿಗೇರಿತ್ತು ನನಗೆ. ಆ್ಯಂಡ್ ಸ್ಪೆಷಲಿ ವೆನ್ ದಿಸ್ ಗೈ ವಾಸ್ ವೆರಿ ಕ್ಲೋಸ್ ಟು ಮೈ ಪ್ರೊಡ್ಯೂಸರ್ ಪುಷ್ಕರ್ ಮಲ್ಲಿಕಾರ್ಜುನಯ್ಯ. ಸೊ ಪುಷ್ಕರ್ ಹತ್ರ ನಾನು ಕಳಿಸಿದ ಕೂಡಲೇ, ಗುರು ನಾನು ಒಳ್ಳೆ ಚೆನ್ನಾಗಿದ್ದೀನಿ ಅಪ್ಪ ಅಂತರ, ಇವನ್ ಯಾಕೆ ಈ ಥರ ಮಾಡಿದ್ದಾನೆ, ನಾನು ಒಮ್ಮೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ನನ್ನ ಮುಂದೆ ಫೋನ್ ಮಾಡಿ ಮಾತಾಡಿದ್ರು. ಮೊದಲು ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಮಾತಾಡೋಣ ಅಂತ ಅಂತೆಲ್ಲ ಆಯಿತು, ಬೇಡ ಇಲ್ಲೇ ಫೋನ್ ಮಾಡಿ ಮಾತಾಡೋಣ ಅಂತೇಳಿ ಫೋನ್ ಮಾಡಿ ಮಾತಾಡಿದ್ರು. ಅಟ್ ಒನ್ ಪಾಯಿಂಟ್ ಅವ್ರ ಮಾತು ಅಟ್ ಒನ್ ಪಾಯಿಂಟ್ ಅವ್ನು ಕೇಳಿದವನು ಏನಂತಂದರೆ ಪುಷ್ಕರಿಗೆ, ನೀನು ಯಾವನು ಕೇಳೋನು ಅಂತ ಆ ಏಕವಚನದಲ್ಲೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಡ್ತು. ನಾನು ಫೋನ್ ತೆಗೊಂಡು ಬೈಯಕ್ಕೆ ಶುರು ಮಾಡಿದೆ ಅವನಿಗೆ. ನಾನು ಯುನೋ ಐ ಹ್ಯಾವ್ ಅಬ್ಯೂಸ್ಡ್ ಹಿಮ್. ಸೊ ಈ ಇನ್ಸಿಡೆಂಟ್ ಆಗಿತ್ತು. ಆ್ಯಂಡ್ ಪ್ರಾಬ್ಲಿ ದಿಸ್ ಈಸ್ ದ ರೀಸನ್ ವೈ ನಾನು ಇವಾಗ ಕನೆಕ್ಟ್ ಮಾಡ್ತಾ ಇರೋದು, ಯಾಕಂದರೆ ನನ್ನ ತಲೆಯಲ್ಲಿ ಇಲ್ಲ ಅದು, ಅದಾಯಿತು ಹೋಯಿತು, ಓಕೆ ನನಗೆ ಆಮೇಲೆ ಕೆಲಸ ಮಾಡಬೇಕು. ಅದ್ರ ನಂತರ ಒಂದು 2-3 ಸಲ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಬಟ್ ನನಗೆ ಇದು ಯಾರು ಮಾಡ್ತಾ ಇದ್ದಾರೆ ಇದು ಈ ಡೀಟೇಲ್ಸ್ಗೆಲ್ಲ ಯಾವತ್ತು ಹೋಗಿಲ್ಲ. ಸರಿ, ಪಬ್ಲಿಕ್ ಟಿವಿ ಅವ್ರು ಮಾಡ್ತಾರೆ, ಅಂದರೆ ಎಲ್ಲ ಚಾನಲ್ ಅವರು ಏನೇನು ಪ್ರೋಗ್ರಾಮ್ ಮಾಡ್ತಾರೆ ಕೆಲವೊಂದು ಸಲ ಪಬ್ಲಿಕ್ ಟಿವಿ ಅವ್ರು ಮಾಡ್ತಾ ಇದ್ದಾರೆ, ಓಕೆ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಯಾಕಂದರೆ ಒಳ್ಳೆ ಪ್ರೋಗ್ರಾಮು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಅವನೇ ಶಿವಮಾನ ರಿಲೀಸ್ ಮಾಡಿದಾಗ ಒಳ್ಳೆ ಪ್ರೋಗ್ರಾಮು ಮಾಡಿದ್ದಾರೆ. ಸೊ ಓಕೆ, ದಿಸ್ ಇಸ್ ದ ಪಾರ್ಟ್ ಆಫ್ ಗೇಮ್ ಅಂತ ಸುಮ್ಮನೆ ಇದ್ದೀನಿ ನಾನು. ಈ ಪ್ರೋಗ್ರಾಮ್ ಮಾಡಿದಾಗ ದಿಸ್ ಇಸ್ ಪರ್ಸನಲ್ ಹಿ ಎಸ್ ಟೇಕನ್ ಅನ್ನೋದು ನನಗೆ ತುಂಬ ಕ್ಲಿಯರಾಗಿ ಗೊತ್ತಾಯ್ತು. ಸೊ ಫಾರ್ ದಿಸ್ ಐ ಹ್ಯಾವ್ ಟು ರಿಯಾಕ್ಟ್ ಟು ಹಿಮ್. ಸೊ ಇವಾಗ ನನಗೆ ಒಂದು ಪ್ರಶ್ನೆ ಏನಂತಂದರೆ, ಈ ಕಳೆದ 10 ವರ್ಷದಲ್ಲಿ ನಾನು ತುಗ್ಲಕ್ಕಿಂದ ಇವತ್ತು ಹೊಂಬಾಳೆಯವ್ರ ಜೊತೆ ಒಂದು ಏನು ಸಿನಿಮಾ ರಿಲೀಸ್ ಆಗಿದೆ, ಸಾರಿ ಸಿನಿಮಾ ಟೀಸರ್ ನಾವು ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ನನಗೆ ಗೊತ್ತು ಈ 10 ವರ್ಷದಲ್ಲಿ ನಾನು ಆ್ಯಸ್ ಅ ಹ್ಯೂಮನ್ ಎಷ್ಟು ಬೆಳೆದಿದ್ದೀನಿ,
ಆಸ್ ಅ ಫಿಲ್ಮ್ ಮೇಕರ್ ಎಷ್ಟು ಬೆಳೆದಿನ ನನ್ಗೆ ಒಳಗಡೆ ಗೊತ್ತು. ಅದು ನನ್ನ ನಾನು ನೆನೆಸ್ಕೊಂಡಿರೋದು ಸರಿನೋ ತಪ್ಪು ಅದು ನನ್ನ ಮುಂದೆ ಹೋಗಿ ನನ್ನ ಜೀವನದಲ್ಲಿ ಕಲಿತೀನಿ ನಾನು. ಬಟ್ ನನಗೆ ಗೊತ್ತು ಏನೋ ಒಂದು ಆಗಿದೆ ಅಂತ. ಈ ವ್ಯಕ್ತಿ ತುಗ್ಲಕ್ಕಿಂದ ಇಲ್ಲಿ ವರ್ಗು ಅಲ್ಲಿ ಅಲ್ಲೂ ಜಾಬ್ ಕಳ್ಕೊಂಡ, ಇವತ್ತು ಜಾಬ್ ಕಳ್ಕೊಳ್ಳೋ ಒಂದು ಪೊಸಿಷನಲ್ಲಿದ್ದಾನೆ. ಅಂದರೆ ಆ್ಯಸ್ ಅ ಹ್ಯೂಮನ್ ಅವನು ಎಲ್ಲಿ ಎಷ್ಟು ಗ್ರೋ ಆಗಿದ್ದಾನೆ? ಅಥವಾ ನಾನು ನನ್ನ ಸಿನಿಮಾಗೆ ನನ್ನ ಕೆಲಸ ಕೊಡುವಂಥ ನಿಷ್ಠೆ ನನಗೆ ಇಲ್ಲಿವರೆಗೂ ಅಂತ ನಿಂತಿದೆ. ಆಯಪ್ಪ ಒಂದು ಕೆಲಸದ ನಿಷ್ಠೆ ಅವತ್ತು ಹಾಗೆ ಇತ್ತು, ಇವತ್ತು ಹಾಗೆ ಇದೆ. ಅವತ್ತು ಅವನ ಕೆಲಸಕ್ಕೆ ಏನೋ ನಿಷ್ಠೆ ತೋರಿಸಿಲ್ಲ ಅವನು, ಅದಕ್ಕೆ ಅವನು ಕಳ್ಕೊಂಡ. ಇವತ್ತು ಅವನ ಕೆಲಸಕ್ಕೆ ನಿಷ್ಠೆ ತೋರಿಸ್ತಾ ಇಲ್ಲ ಅವನು, ಓಕೆನಾ? ಇವತ್ತು ಅವನ ಜಾಬ್ ಕಳ್ಕೊಳ್ಳೋ ಇದರಲ್ಲಿದ್ದಾನೆ. ನಾನು ಇವಾಗ ಕೂತ್ಕೊಂಡು ಇಲ್ಲ ಅವನ ಜಾಬ್ ಕಳ್ಕೊಳ್ಳೇಬೇಕು ಅಂತ ಹೇಳಿದ್ರೆ ನಾನು ಐ ಕ್ಯಾನ್ ಡೂ ದ್ಯಾಟ್. ನನಗೆ ಬೇಕಾಗಿಲ್ಲ ಅದು. ಐ ಆಮ್ ನಾಟ್ ಹಿಯರ್ ಫಾರ್ ದ್ಯಾಟ್. ಐ ಆಮ್ ನಾಟ್ ಹಿಯರ್ ಫಾರ್ ಗ್ರಚ್. ಐ ಆಮ್ ನಾಟ್ ಹಿಯರ್ ಫಾರ್ ಯುನೋ ಟೇಕ್ ರಿವೆಂಜ್. ಯಾಕಂದರೆ ಮನುಷ್ಯ ಆಗಿ ಬೆಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನೀವು 10 ವರ್ಷದಲ್ಲಿ ನಿಮ್ಮಲ್ಲಿ ಏನೂ ಬೆಳವಣಿಗೆ ಆಗಿಲ್ಲ ಅಂತಂದರೆ ಮನುಷ್ಯನಾಗಿ ಇನ್ನೊಂದು 20-30 ವರ್ಷ ನೀವು ಬದುಕಿರ್ತೀರಾ, ನಿಮ್ಮನ್ನು ಯಾರು ನೆನ್ಪಿಟ್ಕೊಳ್ಳಲ್ಲ. ನಿಮ್ಮನ್ನು ನೆನ್ಪಿಟ್ಕೋಬೇಕಂದ್ರೆ ನಿಮಗೆ ನಿಮ್ಮ ಒಂದೇ ನಿಮ್ಮ ಕೆಲಸಕ್ಕೆ ನೀವು ಶ್ರದ್ಧೆ ತೋರಿಸಿ, ನಿಷ್ಠೆ ತೋರಿಸಿ. ಅದರ್ವೈಸ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಲಿವಿಂಗ್. ಅದು ಬಿಟ್ಟು